ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ಜಾರಿಯಾಗಬೇಕೆಂದು ಮಾದಿಗ ಸಮುದಾಯವು ಸುಮಾರು 3 ದಶಕಗಳಿಂದ ಹೋರಾಟ ಮಾಡುತ್ತಾ ಬಂದಿತ್ತು ಹಲವಾರು ಬಾರಿ ಬೇರೆ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದಿದ್ದರೂ ಸದಾಶಿವ ಆಯೋಗವನ್ನು ಜಾರಿ ಮಾಡುತ್ತೇವೆ ಎಂದು ಮಾದಿಗ ಸಮಾಜವನ್ನು ಏಮಾರಿಸುತ್ತಲೇ ಬಂದಿದ್ದವು ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇದರ ಕಾವು ತೀವ್ರತೆಯನ್ನು ಪಡೆದುಕೊಂಡಿತ್ತು ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗ ಜಾರಿ ಮಾಡುವ ಇಂಗಿತವನ್ನು ತೋರಿಸಿ ಏಮಾರಿಸಿತ್ತು ಪರಿಣಾಮವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಳ್ಳುವ ಹಾಗಾಯಿತು ಈ ಮಾತನ್ನು ಸ್ವತಃ ಸಿದ್ದರಾಮಯ್ಯನವರೇ ಹೀಗೆ ಹೇಳಿದ್ದಾರೆ ಮಾದಿಗ ಸಮಾಜದ ಸದಾಶಿವ ಆಯೋಗ ಜಾರಿ ಮಾಡದೆ ಕೇಂದ್ರಕ್ಕೆ ಶಿಫಾರಸು ಮಾಡದಿದ್ದಕ್ಕಾಗಿ ನಮ್ಮ ಪಕ್ಷವನ್ನು ಸೋಲಿಸಿದ್ದಾರೆ ಹೀಗಾಗಿ ನಾವು ಸೋತಿದ್ದೇವೆ ಅಂತ ಅವರೇ ಹೇಳಿದ್ದಾರೆ ಅದಾದ ನಂತರ ಬಿಜೆಪಿಯು ನಾವು ಮಾಡುತ್ತೇವೆ ಅಂತ ಭರವಸೆ ಕೊಡುತ್ತಾ ಬಂದು ಈಗ ಕೊಟ್ಟ ಮಾತಿನಂತೆ ಸದಾಶಿವ ಆಯೋಗವನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿ ಕಳಿಸಿದೆ ಇದರ ಫಲವಾಗಿ ಎಸ್ಸಿಯಲ್ಲಿ ಒಳಮೀಸಲಾತಿ ನೀಡಲಾಗಿದ್ದು ಎಡಗೈ ಮಾದಿಗ ಸಮಾಜಕ್ಕೆ 6ರಷ್ಟು ಬಲಗೈ ಸಮಾಜಕ್ಕೆ 5.5ರಷ್ಟು ನೀಡಲಾಗಿದ್ದು ಇನ್ನುಳಿದ ಜಾತಿಗಳಿಗೂ 4.5ರಷ್ಟು ಇತರೆ ಸಮಾಜಕ್ಕೆ 1ರಷ್ಟು ಕೊಡಲಾಗಿದ್ದು ಮಾದಿಗ ಸಮಾಜಕ್ಕೆ ಇನ್ನಿಲ್ಲದ ಖುಷಿಯನ್ನು ನೀಡಿದಂತಾಗಿದೆ ಹೀಗಾಗಿ ಇದರ ವಿಜಯೋತ್ಸವವನ್ನು ಸಿಂದಗಿ ನಗರದಲ್ಲಿ ಮಾದಿಗ ಸಮಾಜವು ಬಹಳ ಉತ್ಸುಕದಿಂದ ಹುಮ್ಮಸ್ಸಿನಿಂದ ಖುಷಿಯಿಂದ ಆಚರಣೆ ಮಾಡಿದೆ ಈ ಸಂದರ್ಭದಲ್ಲಿ ಸಿಂದಗಿ ಪುರಸಭೆ ನಾಮನಿರ್ದೇಶನ ಅಭ್ಯರ್ಥಿ ಎಲ್ಲು ಇಂಗಳಗಿ ಮಾದಿಗ ಸಮಾಜದ ಮುಖಂಡ ರಾಜಕುಮಾರ ಬಾಸಗಿ ಸಿಂದಗಿ ಕೆಡಿಪಿ ಸದಸ್ಯ ಕಾಜು ಬಂಕಲಗಿ ವಕೀಲರು ಸಿಂದಗಿ ಬಿಎಸ್ಪಿ ತಾಲೂಕು ಅಧ್ಯಕ್ಷ ರಮೇಶ್ ಹೈಹೊಳೆ ಕಾನಾಪುರ ಸಿಂದಗಿ ಬಿಎಸ್ಪಿ ವಲಯ ವಿಭಾಗೀಯ ಅಧ್ಯಕ್ಷರು ಬೆಳಂಗಾವ ವಿಭಾಗದ ರಾಜು ಗುಬ್ಬೇವಾಡ ಯುವ ಮುಖಂಡ ನಾಗು ಕಟ್ಟಿಮನಿ ಸಿದ್ದು ಇಂಗಳಗಿ ಕಾಂಗ್ರೆಸ್ ಮುಖಂಡ ಸಾಯಬಣ್ಣಪುರ ದಾಳ ಮಾದಿಗ ಸಮಾಜದ ಮುಖಂಡರಾದ ಏಕನಾಥ ದಾಸ್ಯಾಳ ಚಂದ್ರಶೇಖರ ದೇವೂರ ಮಾದಿಗ ಮಲ್ಲೇಶ್ ಕೆರೂರ ಭೀಮು ರತ್ನಾಕರ ಸಾಯಬಣ್ಣ ದೇವರಮನಿ ನಿತ್ಯಾನಂದ ಕಟ್ಟಿಮನಿ ಸಿಂದಗಿ ಮತ್ತು ಸಿಂದಗಿ ಮತಕ್ಷೇತ್ರದ ವ್ಯಾಪ್ತಿಯ ಮಾದಿಗ ಸಮಾಜದ ಬಂಧುಗಳು ಸೇರಿದಂತೆ ಇನ್ನೂ ಅನೇಕರು ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದರು ರಾಜು ಕೆರುಟಗಿ ಕೆಟಿವಿ ನ್ಯೂಸ್ ವಿಜಯಪುರ